ಮೇಲುಕೋಟೆಯಲ್ಲಿ ವೈರಮುಡಿ ಉತ್ಸವ ಸಡಗರ ಸಂಭ್ರಮದಿಂದ ನೆರವೇರಿದೆ. ಕೊರೋನಾ ಹಿನ್ನೆಲೆ ವೈರಮುಡಿ ಬ್ರಹ್ಮೋತ್ಸವ ಸರಳವಾಗಿ ನಡೆದಿದ್ದು ಚಲುವನಾರಾಯಣ ಸ್ವಾಮಿಗೆ ವಜ್ರ ಖಚಿತ ವೈರಮುಡಿ ಧಾರಣೆ ಮಾಡಲಾಯಿತು. ಇನ್ನು ಮೇಲುಕೋಟೆ ರಾಜಬೀದಿಯಲ್ಲಿ ಗೋವಿಂದನ ನಾಮಸ್ಮರಣೆ ನಡೆದಿದ್ದು ಕೋವಿಡ್ ನಿಯಮದಂತೆ ಜಿಲ್ಲಾಡಳಿತ ಉತ್ಸವ ನಡೆಸಿದೆ. ಇನ್ನು ವೈರಮುಡಿ ಧರಿಸಿದ್ದ ಚಲುವನಾರಾಯಣನನ್ನ ಭಕ್ತರು ಕಣ್ತುಂಬಿಕೊಂಡಿದ್ದು ಈ ವೇಳೆ ಜಿಲ್ಲಾಧಿಕಾರಿ ಅಶ್ವತಿ, ಸಚಿವ ಕೆಸಿ ನಾರಾಯಣಗೌಡ, ಶಾಸಕ ಸಿಎಸ್ ಪುಟ್ಟರಾಜು ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಒಂದು ದುಃಖದ ಪ್ರಶ್ನೆ, ಈ ಮಹಾಮಾರಿ ಕಾಯಿಲೆ ಅಂತ ಸಂದರ್ಭದಲ್ಲಿ ಹೆಚ್ಚಿನ ಜನ ಬಂದು ದರ್ಶನ ಮಾಡೋದಕ್ಕೆ ಅವಕಾಶ ಇಲ್ಲ. ಸರಳವಾಗಿ ಇಲ್ಲಿಯ ಯಾರು ಭಕ್ತಾದಿಗಳು ಆತ್ಮಪೂರ್ವಕವಾಗಿ ಬರ್ತಾ ಇದ್ರು ಅವರೆಲ್ಲ ಬಂದು ದರ್ಶನ ಮಾಡುವಂಥ ಅವಕಾಶ ಇದೆ. ಸಂಕಲ್ಪ ಮಾಡಿದ್ದೇನೆ, ನಮ್ಮ ಕರ್ನಾಟಕ ಸರ್ಕಾರದ ಪೂಜ್ಯ ಯಡಿಯೂರಪ್ಪರ ನೇತೃತ್ವದಿಂದ ಅದ್ಭುತವಾಗಿ ನಮ್ಮ ಕರ್ನಾಟಕ ಬೆಳಿಬೇಕು, ಎಲ್ಲರಿಗೂ ಸೌಲಭ್ಯಗಳು ಸಿಗಬೇಕು, ಈ ಮಹಾಮಾರಿ ಕಾಯಿಲೆ ಶೀಘ್ರದಲ್ಲಿ ದೂರ ಆಗಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡಿದ್ದೀನಿ. ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಜಿಲ್ಲಾಡಳಿತ, ತಾಲೂಕಾಡಳಿತ ಭಾಳ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಲಕ್ಷಾಂತರ ಜನ ನಡೀತಿದ್ದಂಥ ಕಾರ್ಯಕ್ರಮ ಈ ಸಾಲಿನಲ್ಲಿ ಆ ಕಾರಣದಿಂದ ಅಷ್ಟೇ ಎಲ್ಲ ವ್ಯವಸ್ಥೆ ನಾವು ಮಾಡ್ಕೊಂಡಿದ್ರು. ಹೊರ ಜಿಲ್ಲೆಯವರು, ಹೊರ ರಾಜ್ಯದವರು, ಜನ ಭಕ್ತರಿಲ್ಲ ಅಂತಕ್ಕಂಥದ್ದು ಬಿಟ್ಟರೆ ವಿಜೃಂಭಣೆಯಿಂದ ಈ ಸಲ ವೈರಮುಡಿ ಉತ್ಸವ ನಡೀತಿದೆ. ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಇಲ್ಲಿ ಬಂದಿದ್ದು, ತುಂಬ ಖುಷಿಯಾಯಿತು. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ. ನನ್ನ ಫ್ರೆಂಡ್ ಹೇಳ್ತಾ ಇದ್ಲು, ಅವಳು ತುಂಬ ಜನ ಇರ್ತಿದ್ರು, ಕಾಲು ನಡೆಯೋಕ್ಕೂ ಸಮೇತ ಆಗ್ತಿರ್ಲಿಲ್ಲ. ಅಲ್ಲಿಂದ ಬರಲಿಕ್ಕೆ ಇಲ್ಲಿಗೆ ಬರೋಕ್ಕೆ ಒಂದು ಗಂಟೆ ತಗೊಂತಿತ್ತು ಅಂತ. ಬಟ್ ಈ ಸತಿ ಅಷ್ಟು ಕ್ರೌಡ್ ಇಲ್ಲ, ಹಾಗೆ ಎಲ್ಲ ಸೇಫ್ಟಿ ಮೆಷರ್ಸ್ನೂ ತಗೊಂಡಿದ್ದಾರೆ ಕೊರೋನಾ ಇರೋದ್ರಿಂದಾಗಿ. ಸೊ ಖುಷಿ ಆಗ್ತಿದೆ ಒಂದು.